ಎಸ್, ಸರ್ಕಾರಕ್ಕೆ ಸವಾಲಾಗಿದೆ ಮಹದಾಯಿ ಯೋಜನೆಯನ್ನ ಯಾವ ರೀತಿಯಾಗಿ ಜಾರಿಗೊಳಿಸೋದು ಅಂತ. ಇನ್ನ ಜಲಸಂಪನ್ಮೂಲ ಸಚಿವರಾಗಿರುವಂತದ್ದು ರಮೇಶ್ ಜಾರಕಿಹೊಳಿ ಅವರು. ರಮೇಶ್ ಜಾರಕಿಹೊಳಿ ಅವರಿಗೂ ಕೂಡ ಈಗ ಬಿಗ್ ಚಾಲೆಂಜ್, ಈ ಒಂದು ಇಲಾಖೆಯನ್ನ, ಈ ಒಂದು ಖಾತೆಯನ್ನ ಯಾವ ರೀತಿಯಾಗಿ ನಿರ್ವಹಿಸೋದು ಅಂತ. ಯಾಕೆಂದ್ರೆ ನಾಲ್ಕು ಮೂಲೆಯಲ್ಲೂ ಕೂಡ, ಕರ್ನಾಟಕದ ನಾಲ್ಕು ಮೂಲೆಯಲ್ಲೂ ಕೂಡ ಜಲ ಸಮಸ್ಯೆ ಇದೆ. ಮಹದಾಯಿ ವಿಚಾರ ಆಗಿರ್ಬೋದು, ಕೃಷ್ಣ ವಿಚಾರ ಆಗಿರ್ಬೋದು, ಕಾವೇರಿ ವಿಚಾರ ಆಗಿರ್ಬೋದು, ಈ ರೀತಿಯಾಗಿ ಸುಪ್ರೀಂ ಆದೇಶದ ಬೆನ್ನಲ್ಲೇ ಒತ್ತಡ ತಂತ್ರವನ್ನ ಶುರು ಮಾಡಿದೆ ಸರ್ಕಾರ. ಇಂದು ನವದೆಹಲಿಗೆ ರಮೇಶ್ ಜಾರಕಿಹೊಳಿ ಟೀಮ್ ಹೋಗ್ತಾ ಇರುವಂತದ್ದು. ಹಿರಿಯ ಅಧಿಕಾರಿಗಳೊಂದಿಗೆ ದೆಹಲಿ ಟೂರ್ ಅನ್ನ ಮಾಡ್ತಾ ಇದ್ದಾರೆ. ಕೂಡಲೇ ಅಧಿಸೂಚನೆಯನ್ನ ಹೊರಡಿಸುವಂತೆ ಒತ್ತಡವನ್ನ ಹೇರುವಂತ ತಂತ್ರವನ್ನ ಅನುಸರಿಸೋದಕ್ಕೆ ಈಗ ಕರ್ನಾಟಕ ಮುಂದಾಗಿದೆ. ಎಸ್, ಇದನ್ನೇ ಮಾಡಬೇಕಾಗಿತ್ತು ಕರ್ನಾಟಕ. ಈಗ ಹೇಗೋ ಅಟ್ಲೀಸ್ಟ್ ಈ ಬಾರಿ ಸಾಕಷ್ಟು ಮುತುವರ್ಜಿಯನ್ನ ವಹಿಸಿ ಬೇಗ ಕೇಂದ್ರದ ಮೇಲೆ ಒತ್ತಡವನ್ನ ಹಾಕುವುದಕ್ಕೆ ಮುಂದಾಗಿದ್ದಾರೆ. ಕೇಂದ್ರ ಸಚಿವರ ಭೇಟಿಗೂ ಕೂಡ ಮೊದಲು ದೆಹಲಿಯಲ್ಲಿ ಸಭೆಯನ್ನ ನಡೆಸ್ತಾ ಇರುವಂತದ್ದು. ದೆಹಲಿಯಲ್ಲಿ ರಾಜ್ಯದ ಪರ ವಕೀಲರೊಂದಿಗೆ ಚರ್ಚೆಯನ್ನು ಮಾಡಲಿಕ್ಕೆ ವೇದಿಕೆ ರೆಡಿಯಾಗಿದೆ. ಮಹದಾಯಿಗೋಸ್ಕರ ನಾಳೆ ನಾನು ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ಕರೆದೇನೆ. ಅದನ್ನು ಮಾಡ್ಕೊಂಡು ನಾಳೆ 26 ತಾರೀಕು ಕೇಂದ್ರ ಜಲ ಸಚಿವರ ಜೊತೆ ಮೀಟಿಂಗ್ ಮಾಡಿ ಆದಷ್ಟು ಬೇಗ ಶೀಘ್ರದಲ್ಲಿ ಆ ಗೆಜೆಟ್ ನುಡುಗಡೆ ಮಾಡಬೇಕಂತ ಒಂದು ಒತ್ತಾಯಕ್ಕೆ ಎಲ್ಲ ಹಿರಿಯ ಸಚಿವರು ನಾವೆಲ್ಲ ಹೊರಟಿದ್ದೇವೆ. ಸದ್ಯ ಹಿರಿಯ ಸಚಿವರು ನಾವು ಜಗದೀಶ್ ಶೆಟ್ಟರ್ ಇರ್ಬೋದು, ಬೊಮ್ಮಾಯಿ ಇರ್ಬೋದು, ನಾವು ಇನ್ನು ಕೆಲವೊಂದು ಸಚಿವರು ಹೋಗಿ ಮತ್ತು ಉನ್ನತ ಅಧಿಕಾರಿ ಹೋಗಿ ದಿಲ್ಲಿಯಲ್ಲಿ ನಾವೆಲ್ಲ ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಒತ್ತಾಯ ಆದಷ್ಟು ಬೇಗ ಅದನ್ನು ಗೆಜೆಟ್ ನೋಡಿ ಮಾಡಿ ನಮ್ಮ ಆದಾಯ ಯೋಜನೆ ಕಾಣಬೇಕಿಂದ ಎಲ್ಲ ಮಾಡಲಿಕ್ಕೆ ರೆಡಿಯಾಗಿದ್ದೆ ನಾವು. ನಾನೇ ಕೆಲವು ವಿಷಯಗಳು ಹಿಂದಿನ ಎಚ್ ಕೆ ಪಾಟೀಲ್ ಇರ್ಬೋದು, ಎಂ ಬಿ ಪಾಟೀಲ್ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಬೊಮ್ಮಾಯಿ ಇರ್ಬೋದು, ಎಲ್ಲ ಸಲಹೆ ಸೂಚನೆ ನಾ ತಗೊಳ್ತೇನೆ. ಶೀಘ್ರ ಅಧಿಸೂಚನೆ ಹೊರಡಿಸಲಿಕ್ಕೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ ಕರ್ನಾಟಕದಿಂದ. ಅದು ಅಧಿಸೂಚನೆಯನ್ನ ಹೊರಡಿಸಲಿಕ್ಕೆ ಎದುರಾಗಿದೆ ಇಲ್ಲಿ ಒಂದ್ ಕಡೆ ಕಂಟಕ. ಏನದು ಕಂಟಕ ಅನ್ನೋದನ್ನ ಹೇಳ್ತೀನಿ. ಮಹದಾಯಿ ವಿಚಾರದಲ್ಲಿ ಮತ್ತೊಂದು ವಿಘ್ನ, ಇನ್ನೇನ್ ಜಾರಿಯಾಗೆ ಬಿಡುತ್ತೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಡ್ತಿದ್ದ ಹಾಗೆ ಅನ್ನುವಾಗಲೇ ಈ ಒಂದು ವಿಘ್ನ ಎದುರಾಗಿದೆ ಅಂತ ಹೇಳಲಾಗ್ತಾ ಇದೆ. ನ್ಯಾಯಾಧಿಕರಣದ ಬಗ್ಗೆ ಸ್ಪಷ್ಟನೆಯನ್ನ ಕೇಳಿವೆ ಮೂರು ರಾಜ್ಯಗಳು. ಸ್ಪಷ್ಟೀಕರಣವನ್ನ ನೀಡಲಿಕ್ಕೆ ಇನ್ನೂ ಬಾಕಿ ಇದೆ. ಆರು ತಿಂಗಳು ವಿಸ್ತರಣೆ ಆಗಿರುವಂತದ್ದು ನ್ಯಾಯಾಧಿಕರಣ ಅವಧಿ. ಸೊ ಹೀಗಾಗಿ ಆರು ತಿಂಗಳು ಇನ್ನೂ ಎಲ್ಲಾದರೂ ಹಗ್ಗ ಜಗ್ಗಾಟ ಆಗ್ಬಿಟ್ರೆ ಇನ್ನೂ ತಡ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಕರ್ನಾಟಕ ಮಾತ್ರ ಒತ್ತಡವನ್ನು ಹಾಕ್ಲಿಕ್ಕೆ ಮುಂದಾಗಿದೆ. ಸೊ ಆ ಒತ್ತಡ ತಂತ್ರಕ್ಕೆ ಮಣಿದು ಕೇಂದ್ರ ಸರ್ಕಾರ ಅಧಿಸೂಚನೆಯನ್ನ ಹೊರಡಿಸುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಅಧಿಸೂಚನೆ ಹೊರಡಿಸದಿದ್ರೆ ಮಹದಾಯಿ ನೀರು ವಿಳಂಬ ಆಗುವಂತ ಸಾಧ್ಯತೆ ಇದೆ. ಅಧಿಸೂಚನೆ ಸಂಬಂಧ ಸುಪ್ರೀಂ ಕೋರ್ಟ್ ಮೊರೆ ಹೋಗುತ್ತಾ ಗೋವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಂತಿಮ ತೀರ್ಪಿನ ನಂತರವಷ್ಟೇ ಅಧಿಸೂಚನೆಗೆ ಪಟ್ಟನ್ನ ಹಿಡಿಯುವಂತ ಸಾಧ್ಯತೆ ಕೂಡ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಕಿರಿಕನ್ನ ತೆಗಿತಾ ಇರುವಂತದ್ದು ಗೋವಾನೆ. ಮಹಾರಾಷ್ಟ್ರ, ಗೋವಾ, ಕರ್ನಾಟಕದ ನಡುವೆ ಇರುವಂತ ಈ ಒಂದು ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಕಿರಿಕ್ ತೆಗಿತಾ ಇರುವಂತ ರಾಜ್ಯ ಅದು ಗೋವಾ. ಸುಪ್ರೀಂನಲ್ಲಿ ವಾದವನ್ನ ಮಂಡಿಸಲಿಕ್ಕೆ ಗೋವಾ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಅಧಿಸೂಚನೆ ವಿಳಂಬವಾಗುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ ಅಂತ ಇಲ್ಲಿ ವಕೀಲರು ಹೇಳ್ತಾ ಇದ್ದಾರೆ. ಬಟ್ ಕೇಂದ್ರ ಸರ್ಕಾರದ ಮೇಲೆ ಇದೆಲ್ಲವೂ ಕೂಡ ಅವಲಂಬಿತ ಆಗಿದೆ. ಸೊ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅಂತ ಕಾದ್ ನೋಡಬೇಕಾಗಿದೆ. 9 AM ಬಿಗ್ ಬ್ರೇಕಿಂಗ್ ನ್ಯೂಸ್ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.